ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ಕ್ರಿಯೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬಂಧನಕ್ಕೀಡಾಗಿರುವಂತಹ ಸೂರಜ್ಗೆ ಅವನ ಆಪ್ತನೇ ಶಾಕ್ ಅನ್ನ ನೀಡಿದ್ದು ಎರಡನೇ ಪ್ರಕರಣವನ್ನ ದಾಖಲೆ ಮಾಡಲಾಗಿದೆ. ಹೌದು, ಹಾಸನ ಜಿಲ್ಲೆಯ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಜೆಡಿಎಸ್ ಸೂರಜ್ ವಿರುದ್ಧ ಎರಡನೇ ಲೈಂಗಿಕ ಕಿರುಕುಳದ ಕೇಸ್ ದಾಖಲೆಯಾಗಿದೆ. ಸೂರಜ್ ಅವನ ಆಪ್ತ ಶಿವಕುಮಾರ್ ನೀಡಿರುವಂತಹ ದೂರಿನ ಮೇರೆಗೆ ಪ್ರಕರಣವನ್ನು ದಾಖಲೆ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ. ಅಚ್ಚರಿಯ ವಿಚಾರ ಏನು ಅಂತಂದ್ರೆ, ಸೂರಜ್ ಆಪ್ತ ಅಂತ ಹೇಳಲಾಗಿರುವಂತಹ ಶಿವಕುಮಾರ್ ಈ ಹಿಂದೆ ಸೂರಜ್ ಪರವಾಗಿ ಜೆಡಿಎಸ್ ಕಾರ್ಯಕರ್ತನ ವಿರುದ್ಧ ದೂರನ್ನ ದಾಖಲಿಸಿದ್ರು. ಇದೀಗ ಅವರ ವಿರುದ್ಧವೇ ಶಿವಕುಮಾರ್ ಅವರು ಎರಡನೇ ಪ್ರಕರಣವನ್ನ ದಾಖಲೆ ಮಾಡಿದ್ದಾರೆ. ಕುತೂಹಲದ ಸಂಗತಿ ಏನು ಅಂದ್ರೆ, ಸಲಿಂಗ ಕಾಮ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಸೂರಜ್ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ. ವೀಕ್ಷಕರೇ, ಆ ವಿಚಿತ್ರ ಸಂಗತಿಯನ್ನ ಕೇಳಿದ್ರೆ ನೀವು ಕೂಡ ಒಮ್ಮೆ ಶಾಕ್ ಆಗ್ತೀರಾ. ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ಇಂತಹ ಕೆಲಸವನ್ನ ಮಾಡ್ತಾರಾ ಅಂತ ನಿಮಗೂ ಕೂಡ ಅನ್ಸದೇ ಇರಲ್ಲ. ಇಷ್ಟಕ್ಕೂ ಈ ಸೂರಜ್ ಮಾಡ್ತಿದ್ದ ಕೆಲಸ ಏನಪ್ಪ ಅಂದ್ರೆ, ಅಮಾವಾಸ್ಯೆ ದಿನ ಬಂತು ಅಂದ್ರೆ ಸಾಕು, ಬಳೆಯನ್ನ ತೊಟ್ಟು ಸೀರೆಯನ್ನ ಧರಿಸ್ತಿದ್ನಂತೆ. ಸೂರಜ್ ರೇವಣ್ಣ ಕಾಮುಕ, ಎರಡು ವ್ಯಕ್ತಿತ್ವ. 2019 ಚುನಾವಣೆಯ ಸಂದರ್ಭದಲ್ಲಿ ನಾನು ಅವರನ್ನ ಭೇಟಿ ಮಾಡಿದ್ದೆ. ಅರಕಲಗೂಡಿನಲ್ಲಿ ಜೆಡಿಎಸ್ ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ದೆ. ಈ ವೇಳೆ ಕಾರ್ಯಕ್ರಮ ಚೆನ್ನಾಗಿ ಮಾಡಿದೀಯಾ ಅಂತ ನನ್ನನ್ನು ಹೊಗಳಿ ನನ್ನ ಫೋನ್ ನಂಬರ್ ಅನ್ನು ತೆಗೆದುಕೊಂಡ್ರು. ನಂತರ ಅವರ ವಿಸಿಟಿಂಗ್ ಕಾರ್ಡ್ ಕೊಟ್ಟರು. ನಂತರ ಅವರು ನನ್ನ ಜೊತೆಗೆ ದೂರವಾಣಿಯಲ್ಲಿ ಮಾತನಾಡಿದರು. ಸೂರಜ್ ರೇವಣ್ಣ ಅವರು ಗುಡ್ ಈವ್ನಿಂಗ್ ಅಂತ ಮೆಸೇಜ್ ಜೊತೆಗೆ ಲವ್ ಸಿಂಬಲನ್ನು ಕಳಿಸಿ ಮಾತನ್ನು ಶುರು ಮಾಡಿದ್ರು. ಬಳಿಕ ಫಾರ್ಮ್ ಹೌಸ್ಗೆ ಒಂಟಿಯಾಗಿ ಕರೆಸಿಕೊಂಡು ಬಲಾತ್ಕಾರದಿಂದ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಸಂತ್ರಸ್ತ ಜೆಡಿಎಸ್ ಕಾರ್ಯಕರ್ತ ಹೇಳಿದ್ದಾನೆ. ಸೂರಜ್ ರೇವಣ್ಣಗೆ ಎರಡು ವ್ಯಕ್ತಿತ್ವ ಇದೆ. ಅವರು ಸಾರ್ವಜನಿಕ ಜೀವನದಲ್ಲಿ ಇರೋದಕ್ಕೆ ವಿರುದ್ಧವಾಗಿ ಒಳಗಡೆ ಇರ್ತಾರೆ. ಸೂರಜ್ ಒಬ್ಬ ಕಾಮುಕ, ಒಳಗಡೆ ಒಂದು ಮುಖ, ಹೊರಗಡೆ ಇನ್ನೊಂದು ಮುಖ. 4 ವರ್ಷದಿಂದ ಎಲ್ಲೂ ಹೇಳೋದಕ್ಕೆ ಆಗ್ತಿರ್ಲಿಲ್ಲ ನನಗೆ. ಮನಸ್ಸಿಗೆ ತುಂಬಾ ಕಾಡ್ತಾ ಇತ್ತು. ಒಂದು ದಿನ ನನ್ನ ಜೊತೆಗೆ ಸೂರಜ್ ಮಾತನಾಡುತ್ತಾ ನನ್ನ ಜೀವನ ಹೇಗೆ ಏನು ಅಂತ ಎಲ್ಲ ಕೇಳಿದ್ರು. ನಾನು ನನ್ನ ಕೆಲಸ ಕುಟುಂಬದ ಬಗ್ಗೆ ಹೇಳಿದೆ. ಯಾವುದಕ್ಕೂ ಯೋಚನೆ ಮಾಡಬೇಡ, ನಾನು ಇದ್ದೇನೆ ಅಂತ ಹೇಳಿ ರೂಮ್ ಒಳಗೆ ಕರೆದುಕೊಂಡು ಹೋದ್ರು. ನಂತರ ನನ್ನ ಕಾಲು ಒತ್ತುವಂತೆ ಹೇಳಿದ್ರು. ನಾನು ಕಾಲು ಒತ್ತಿದೆ. ಮುಂದೆ ಏನಾಯ್ತು ಅಂತ ನಾನು ಹೇಳೋಕೆ ಸಾಧ್ಯ ಆಗಲ್ಲ ಅಂತ ಸಂತ್ರಸ್ತ ಯುವಕ ವಿವರಣೆಯನ್ನ ನೀಡಿದ್ದಾರೆ. ಬೆಡ್ರೂಮ್ಗೆ ಕರೆದು ಬಲಾತ್ಕಾರದಿಂದ ದೌರ್ಜನ್ಯ. ಪೊಲೀಸ್ ವಿಚಾರಣೆಯ ವೇಳೆ ಹಾಗೂ ದೂರು ಪ್ರತಿಯಲ್ಲಿ ಘಟನೆಯನ್ನ 27 ವರ್ಷದ ಸಂತ್ರಸ್ತ ವಿವರಿಸಿದ್ದಾರೆ. ಲೋಕಸಭಾ ಚುನಾವಣೆ ಪ್ರಚಾರದ ವೇಳೆ ಪರಿಚಯವಾಗಿದ್ದ ಸೂರಜ್ ರೇವಣ್ಣ ಪಕ್ಷದ ಚಟುವಟಿಕೆಗಳಲ್ಲಿ ಹೆಚ್ಚು ಸಕ್ರಿಯವಾಗಿರುವಂತಹ ಕಾರಣ ನನ್ನ ಮೊಬೈಲ್ ನಂಬರ್ ಅನ್ನ ಪಡೆದಿದ್ರು. ಜೂನ್ 14 ಮೊದಲ ಬಾರಿಗೆ ಗುಡ್ ಈವ್ನಿಂಗ್ ಅಂತ ಸಂದೇಶದ ಜೊತೆಗೆ ಲವ್ ಸಿಂಬಾಲ್ ಅನ್ನ ಕಳಿಸಿ ಮಾತನ್ನ ಆರಂಭ ಮಾಡಿದ್ರು. ಅದಾದ ಬಳಿಕ ಜೂನ್ 16 ಗನ್ನಿಗಡದ ಫಾರ್ಮ್ ಹೌಸ್ಗೆ ಒಂಟಿಯಾಗಿ ಬರಲು ಹೇಳಿದ್ರು. ಅದರಂತೆ ಸಾಯಂಕಾಲ 6:15 ಸುಮಾರಿಗೆ ಫಾರ್ಮ್ ಹೌಸ್ಗೆ ತೆರಳಿದ್ದೆ. ಈ ವೇಳೆ ನನ್ನ ಬೆಡ್ರೂಮ್ಗೆ ಕರೆದುಕೊಂಡು ಹೋಗಿ ಸೂರಜ್ ಬೆದರಿಕೆಯನ್ನ ಒಡ್ಡಿ ಬಲಾತ್ಕಾರದಿಂದ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ. ಬೇಡ ಅಂತ ಗೋಳಾಡಿದ್ರು ಕೂಡ ಸೂರಜ್ ರೇವಣ್ಣ ಬಿಡದೆ ಈ ಕೃತ್ಯವನ್ನ ಎಸಗಿದ್ದಾರೆ ಅಂತ ಸಂತ್ರಸ್ತ ದೂರಿನಲ್ಲಿ ಆರೋಪಿಸಿದ್ದಾನೆ. ಅಮಾವಾಸ್ಯೆ ದಿನ ಬಳೆ ತೊಟ್ಟು ಸೀರೆ ಧರಿಸ್ತಾರೆ ಸೂರಜ್. ಪ್ರಿಯ ವೀಕ್ಷಕರೇ, ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗ ಪೊಲೀಸರ ವಶದಲ್ಲಿರುವಂತಹ ಸೂರಜ್ ರೇವಣ್ಣ ಬಗ್ಗೆ ಸಂತ್ರಸ್ತ ಯುವಕ ಕುತೂಹಲದ ಹೇಳಿಕೆಯನ್ನ ನೀಡಿದ್ದಾನೆ. ಸೂರಜ್ ಅಮಾವಾಸ್ಯ ದಿನ ಬಳೆಯನ್ನ ತೊಟ್ಟು ಸೀರೆಯನ್ನ ಉಡ್ತಾರೆ ಎನ್ನುವಂತಹ ಅಚ್ಚರಿ ಹೇಳಿಕೆಯನ್ನ ನೀಡಿದ್ದಾನೆ. ಖಾಸಗಿ ಟಿವಿ ಜೊತೆಗಿನ ಸಂದರ್ಶನದಲ್ಲಿ ಸಂತ್ರಸ್ತ ಯುವಕ ಈ ಹೇಳಿಕೆಯನ್ನ ನೀಡಿದ್ದಾನೆ. ಆದ್ರೆ ಈ ಬಗ್ಗೆ ಯಾವುದೇ ಫೋಟೋಗಳಾಗ್ಲಿ ಅಥವಾ ವಿಡಿಯೋಗಳು ಸಂತ್ರಸ್ತ ಹಂಚಿಕೊಂಡಿಲ್ಲ. ಸಲಿಂಗ ಕಾಮ ತಪ್ಪಲ್ಲ, ಸೂರಜ್ ಮಾಡಿದ್ದು ತಪ್ಪು. ಹೌದು ವೀಕ್ಷಕರೇ, ಸಲಿಂಗ ಕಾಮ ಅನ್ನುವುದು ವಿದೇಶದಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಅಮೆರಿಕ, ಕೆನಡಾ, ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ, ಬ್ರೆಜಿಲ್, ಸ್ವೀಡನ್, ಸ್ಪೇನ್, ಬೆಲ್ಜಿಯಂ, ಐರ್ಲೆಂಡ್ ಸೇರಿದಂತೆ ವಿಶ್ವದ 25 ಸಲಿಂಗ ಕಾಮವನ್ನ ಸಕ್ರಿಯಗೊಳಿಸಿದೆ. ಈ ಪಟ್ಟಿಗೆ ಭಾರತವು ಕೂಡ 26ನೇ ರಾಷ್ಟ್ರವಾಗಿ ಸೇರ್ಪಡೆಯಾಗಿದೆ. ಇನ್ನು 72 ಸಲಿಂಗ ಕಾಮ ಅಪರಾಧವೆಂದು ಪರಿಗಣಿಸಲಾಗುತ್ತೆ. ಸೆಕ್ಷನ್ 377 ಪ್ರಕಾರ ಸಲಿಂಗ ಕಾಮ ತಪ್ಪಲ್ಲ,
ಆದರೆ ಒತ್ತಡ ಮಾಡಿ ಕಿರುಕುಳವನ್ನ ಕೊಟ್ಟು ಲೈಂಗಿಕ ಸಂಪರ್ಕ ಮಾಡಿದ್ರೆ ಅದು ತಪ್ಪು. ಒಟ್ನಲ್ಲಿ ಸಲಿಂಗ ಕಾಮ ಅನ್ನೋದು ಕಾನೂನಿನ ಪ್ರಕಾರ ತಪ್ಪಲ್ಲ, ಆದ್ರೆ ಮನೆಗೆ ಬಂದ ಕಾರ್ಯಕರ್ತನನ್ನ ಒತ್ತಾಯ ಪೂರ್ವಕವಾಗಿ ಲೈಂಗಿಕ ದೌರ್ಜನ್ಯ ಎಸ್ಕೋದು ತಪ್ಪು. ಸದ್ಯ ಈ ಪ್ರಕರಣ ವಿಚಾರಣೆಯ ಹಂತದಲ್ಲಿ ಇದ್ದು ಪೊಲೀಸರ ತನಿಖೆಯಿಂದ ಅಸಲಿ ಸತ್ಯ ಹೊರಗೆ ಬರಬೇಕಿದೆ. ಒಂದು, ಸೂರಜ್ ತಪ್ಪು ಮಾಡಿದ್ರೆ ಕಾನೂನಿನ ಪ್ರಕಾರ ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ.